ರಾಜಧಾನಿ ಬೆಂಗಳೂರಿನಲ್ಲಿ ಜೀವಜಲಕ್ಕೆ ಪರದಾಟ ಶುರುವಾಗಿದೆ. ಬಿಬಿಎಂಪಿ ವ್ಯಾಪ್ತಿಯಲ್ಲೇ ಕುಡಿಯೋ ನೀರಿನ ಅಭಾವ ಸಾಕಷ್ಟಿದೆ. ಹಲವು ಶಾಸಕರಿಂದ ಜಲಮಂಡಳಿ ಬಿಬಿಎಂಪಿಗೆ ಪತ್ರವನ್ನ ಬರೆಯಲಾಗಿದೆ. ನೀರಿನ ಸಮಸ್ಯೆಯನ್ನ ಬಗೆಹರಿಸೋದಕ್ಕೆ ರಾಜ್ಯ ಸರ್ಕಾರ ಅಲರ್ಟ್ ಆಗಿ ಇಂದು ಡಿಸಿಎಂ ಡಿಕೆ ಶಿವಕುಮಾರ್ ಹೈ ವೋಲ್ಟೇಜ್ ಸಭೆಯನ್ನ ನಡೆಸಲಿದ್ದಾರೆ. ಮಧ್ಯಾಹ್ನ 2:30ಕ್ಕೆ ಡಿಕೆಶಿ ನೇತೃತ್ವದಲ್ಲಿ ಮಹತ್ವದ ಮೀಟಿಂಗ್ ನಡೆಯುತ್ತೆ. ಸಭೆ ಬಳಿಕ ಸುದ್ದಿಗೋಷ್ಠಿಯನ್ನ ನಡೆಸಲಿದ್ದಾರೆ ಡಿಕೆ ಶಿವಕುಮಾರ್. ನೀರಿನ ಸಮಸ್ಯೆ, ಟ್ಯಾಂಕರ್ ಮಾಫಿಯಾಗೆ ಬ್ರೇಕ್ ಬೀಳುತ್ತಾ ದೊಡ್ಡ ಹಂತದ ದಂಧೆ ನಡೀತಾ ಇದೆ ನೀರಿನ ಟ್ಯಾಂಕರ್ ವಿಚಾರದಲ್ಲಿ. ಟ್ಯಾಂಕರ್ ನೀರಿಗೆ ಸರ್ಕಾರವೇ ದರವನ್ನ ನಿಗದಿ ಮಾಡುತ್ತಾ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಯಾಕೆಂದ್ರೆ 1,000 ರೂಪಾಯಿನ ಒಳಗೆ ಇರಬೇಕಾದಂಥ ಬೆಲೆ, ನೀರಿನ ಟ್ಯಾಂಕರ್ನ ಬೆಲೆ 3,000, 4,000, 5,000ವರೆಗೂ ತಗೊಳ್ತಾ ಇದ್ದಾರೆ. ಕುಡಿಯೋ ನೀರಿಗೆ ಹಾಹಾಕಾರ ಉಂಟಾಗಿದೆ. ನಮ್ಮ ಪ್ರತಿನಿಧಿ, ಈ ಪವಿತ್ರ ರಾತ್ರಿ ಎಚ್ಚರವಾಗಿದ್ದು ಸ್ವಲ್ಪ ಅರಿವನ್ನ ಕಾಪಾಡಿಕೊಂಡರೆ ಇದು ನಿಮ್ಮ ಜೀವನದಲ್ಲಿ ಮಹತ್ತರ ಒಳಿತನ್ನು ತರುತ್ತೆ. ಆದಿಯೋಗಿಯ ಅನುಗ್ರಹದಲ್ಲಿ ಶಕ್ತಿಯುತಗೊಳಿಸಿದ ರುದ್ರಾಕ್ಷವನ್ನು ಉಚಿತವಾಗಿ ಮನೆಗೆ ತಲುಪಿಸಲಾಗುವುದು. SMS ಮೂಲಕ ನೋಂದಣಿಗಾಗಿ 8300 8300ಗೆ ಮಿಸ್ ಕಾಲ್ ನೀಡಿ. ಇದು ನಿಮ್ಮೆಲ್ಲರಿಗೂ ಕೇವಲ ಜಾಗರಣೆಯ ರಾತ್ರಿಯಲ್ಲ, ಜಾಗೃತಿಯ ರಾತ್ರಿ ಆಗಬೇಕು. ಶಶಿಧರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಶಿಧರ್, ಎರಡು ಪ್ರಮುಖ ವಿಚಾರಗಳು. ಒಂದು, ನೀರಿನ ಟ್ಯಾಂಕರ್ನ ಮಾಫಿಯಾ ಎಗ್ಗಿಲ್ಲದೆ ನಡೀತಾ ಇದೆ. ಇದು ಹಲವಾರು ಬಾರಿ ಕೂಗ್ ಕೇಳಿಬಂದರೂ ಕೂಡ ಸರ್ಕಾರ ಇದಕ್ಕೆ ಬ್ರೇಕ್ ಹಾಕುವಂಥ ಕೆಲಸಕ್ಕೆ ಮುಂದಾಗಿಲ್ಲ. ಎರಡನೇದು, ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ನೀರಿಗೆ ಇಷ್ಟೊಂದು ತತ್ವಾರ ಶುರುವಾಗಿರೋದು, ಇವತ್ತಿನ ಸಭೆಯಲ್ಲಿ ಏನೆಲ್ಲ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು. ಸುಂದರ, ಪ್ರಮುಖವಾಗಿ ಇನ್ನೇನು ಲೋಕಸಭಾ ಚುನಾವಣೆಗೆ ಇನ್ನು ಕೆಲವೇ ದಿನಗಳು ಮಾತ್ರ ಬಾಕಿ ಇದೆ. ಹಾಗಾಗಿ ಈ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರ ಇರೋದ್ರಿಂದ ಚುನಾವಣೆಗೆ ಹೋಗ್ಬೇಕಾದ್ರೆ ಒಂದಷ್ಟು ಕಡೆ ಎಲ್ಲ ಒಂದು ಕಡೆ ಗ್ಯಾರಂಟಿಗಳನ್ನು ಅಸ್ತ್ರವಾಗಿ ಇಟ್ಕೊಂಡು ಎಲ್ಲ ಒಂದು ಕಡೆ ಚುನಾವಣೆ ಹೋಗ್ತಿದ್ರೆ. ಆದರೆ ಈಗ ನಿರೀಕ್ಷೆಯಷ್ಟು ಮಳೆ ಆಗಿಲ್ಲ. ಇದರಿಂದಾಗಿ ಕೊಳೆ ಬಾವಿಗಳಲ್ಲಿ ಈಗಾಗಲೇ ನೀರೆಲ್ಲ ಕೂಡ ಬತ್ತಿ ಹೋಗಿದೆ. ಹೀಗಾಗಿ ನೀರಿನ ಹಾಹಾಕಾರ ರಾಜಧಾನಿಯಲ್ಲೇ ಪ್ರಾರಂಭ ಆಗಿದೆ. ಇಂಥ ಸಂದರ್ಭದಲ್ಲಿ ಏನಾದರೂ ಜನರ ಬಳಿ ಮತ ಕೇಳಕ್ಕೆ ಹೋದರೆ ಸಿಕ್ಕಾಪಟ್ಟೆ ನೆಗೆಟಿವ್ ಸ್ಟಾರ್ಟ್ ಆಗುತ್ತೆ. ಹೀಗಾಗಿ ಆ ಒಂದು ಸಮಸ್ಯೆ ಯಾವುದೇ ಕಾರಣಕ್ಕೂ ಆಗಬಾರ್ದು ಅಂತ ಹೇಳಿ ಇವತ್ತು ಡಿಕೆ ಶಿವಕುಮಾರ್ ಬೆಂಗಳೂರಿನ ಉಸ್ತುವಾರಿ ಸಚಿವರು ಕೂಡ ಆಗಿದ್ದಾರೆ. ಹಾಗಾಗಿ ಸಂಬಂಧಪಟ್ಟಂತ BBMP BWSSP ಅಧಿಕಾರಿಗಳಿಗೆ ಈಗಲೇ ಕೂಡ ಸೂಚನೆ ಕೂಡ ಕೊಟ್ಟಿದ್ದಾರೆ. ಏನಂತಾರೆ, ಎಲ್ಲೆಲ್ಲಿ ನೀರು ಸರಿಯಾಗಿ ಸಪ್ಲೈ ಆಗ್ತಿಲ್ಲೋ ಅಂತ ಕಡೆ ಟ್ಯಾಂಕರ್ಗಳ ಮೂಲಕ ನೀವೇ ಒದಗಿಸಿ ಎಲ್ಲೂ ಕೂಡ ಹಣ ಪಡೆಯಬಾರ್ದು ಅಂತ ಹೇಳ್ಬಿಟ್ಟು ಒಂದು ಕಡೆ ಸೂಚನೆ ಕೂಡ ಕೊಟ್ಟಿದ್ದಾರೆ. ಆದರೆ ಕೆಲವೊಂದು ಏರಿಯಾಗಳಿಗೆ ಟ್ಯಾಂಕರ್ಗಳು ಹೋಗೋದಿಲ್ಲ, ಅಂತ ಕಡೆ ಟ್ಯಾಂಕರ್ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಎಷ್ಟಂದ್ರೆ ಅಷ್ಟು ಸುಲಿಗೆಯನ್ನು ಕೂಡ ಮಾಡ್ತಿದ್ದಾರೆ. ಈ ನಿಟ್ಟಲ್ಲಿ ಖಾಸಗಿ ಟ್ಯಾಂಕರ್ಗಳ ಮಾಲೀಕರ ಜೊತೆನೂ ಕೂಡ ಸಭೆಯನ್ನು ಮಾಡಿ ಆ ನೀರನ್ನು BBMP ಮತ್ತು BWSSP ಇಲಾಖೆಯಿಂದನೇ ನೇರವಾಗಿ ಕೊಡ್ತೇವೆ. ನೀವು ಕೇವಲ ಪೆಟ್ರೋಲ್ ಮತ್ತು ಡೀಸೆಲ್ಗಾಗುವಂಥ ವೆಚ್ಚವನ್ನು ಮಾತ್ರ ಜನರಿಂದ ಪಡೆಯಬೇಕು, ಇಲ್ಲವಾದರೆ ಅದನ್ನು ಕೂಡ ನಾವೇ ನೀಡ್ತೇವೆ ಅಂತ ಹೇಳ್ಬಿಟ್ಟು ಇವತ್ತು DK ಅವರು ಕೂಡ ಒಂದು ಸುತ್ತು ಸಭೆಯನ್ನು ಕೂಡ ಮಾಡಿದ್ದಾರೆ. ಹಾಗಾಗಿ ಅಂತಿಮವಾಗಿ ಇವತ್ತು ಖಾಸಗಿ ಟ್ಯಾಂಕರ್ಗಳ ಮಾಲೀಕರಿಗೆ ಒಂದು ನಿಗದಿತ ದರವನ್ನು ಫಿಕ್ಸ್ ಮಾಡೋದಕ್ಕೆ ಮತ್ತು ಎಲ್ಲೆಲ್ಲಿ ನಿರ್ದಿಷ್ಟವಾಗಿ ನೀರಿಲ್ವೋ, ಎಷ್ಟೆಷ್ಟು ಪ್ರಮಾಣದಲ್ಲಿ ನೀರು ಬೇಕೋ ಅಂಥ ಕಡೆ ಎಲ್ಲ ಕಡೆಯೂ ಕೂಡ ಮನೆ ಮನೆಯೂ ಕೂಡ ಗಂಗೆ ಅನ್ನೋದು ಏನು ಯೋಜನೆ ಇದೆ ಅದನ್ನು ತಲುಪಿಸುವಂಥ ಕೆಲಸವನ್ನು ತಕ್ಷಣ ಮಾಡಲೇಬೇಕಂತ ಹೇಳ್ಬಿಟ್ಟು DK ಅವರು ಸಂಬಂಧಪಟ್ಟಂಥ ಉನ್ನತ ಮಟ್ಟದ ಇವತ್ತು ಸಭೆಯನ್ನು ಕೂಡ ಮಾಡಿದ್ದಾರೆ. ಹಾಗಾಗಿ ಖಾಸಗಿ ಟ್ಯಾಂಕರ್ಗಳಿಗೆ ಕಡಿವಾಣ ಹಾಕೋದು, ಅದರ ಜೊತೆ ಒಂದು ದರವನ್ನು ನಿಗದಿ ಮಾಡೋದು, ಹಾಗಾಗಿ ರಾಜ್ಯದಲ್ಲಿ ಕುಡಿಯೋ ನೀರಿನ ಸಮಸ್ಯೆಯನ್ನು ಪರಿಹಾರ ಮಾಡೋದು ಇವತ್ತು ಸಭೆಯ ನಿರ್ಧಾರ ಆಗಿದೆ. ಸಿಂಧೂರಾವ್,